ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಒಂದು ಮತದಾರರನ್ನು ಸಂಪರ್ಕ ಮಾಡಿದಾಗ ಅವ್ರಿಗೆ ಬಂದಿರತಕ್ಕಂಥ ಕೇಂದ್ರ ಸರ್ಕಾರ ಯೋಜನೆಗಳು, ಅದು ಒಂದು ಸ್ವಚ್ಛ ಅಭಿಯಾನದ ಮುಖಾಂತರ ಕಟ್ಟಿರ್ತಕ್ಕಂಥ ಒಂದು ಟಾಯ್ಲೆಟ್ ಇರ್ಬೋದು, ಶೌಚಾಲಯ ಇರ್ಬೋದು, ಅದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ. ಅಥವಾ ಅವರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಉಚಿತ ಗ್ಯಾಸ್ ಸಂಪರ್ಕ ಇರ್ಬೋದು, ಮತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ಗೆ 600 ರೂಪಾಯಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಬಹುಶಃ 2014 ಏನು ನಮ್ಮ ಸರ್ಕಾರ ಬರಕ್ಕೆ ಮೊದಲು ಸಹಿತ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಕೆಂಬೋಡಿ ಜೈ ಬಲೋ ಭಾರತ್ ಮಾತಾ ಕೀ. ವಿಧಾನಸಭಾ ಕ್ಷೇತ್ರದ 284 ಬೂತ್ಗಳಿಗೂ ಸಹಿತ ಪಕ್ಷದ ಒಬ್ಬೊಬ್ಬ ಪ್ರಮುಖರನ್ನ ಜೋಡಿಸ್ತಾರೆ. ಅವರು ಪ್ರವಾಸಿ ಕಾರ್ಯಕರ್ತರು, ಅಂದರೆ ತನ್ನ ಹಳ್ಳಿ ಬಿಟ್ಟು ಪಕ್ಕದ ಹಳ್ಳಿಗೆ ಹೋಗುವಂಥವ್ರು. ಅವರ ಕೆಲಸ ಏನು ಅಂದರೆ ಆ ಒಂದು ಯಾವ ಒಂದು ಗ್ರಾಮಕ್ಕೆ ಅವ್ರನ್ನ ನಿಯುಕ್ತಿ ಮಾಡಿರ್ತಾರೋ ಆ ಒಂದು ಗ್ರಾಮದಲ್ಲಿ ಒಂದು ಸ್ಥಾನೀಯ ಕಾರ್ಯಕರ್ತ ಅಂತ ನಿಯುಕ್ತಿ ಮಾಡಿರ್ತಾರೆ. ಆ ಸ್ಥಾನೀಯ ಕಾರ್ಯಕರ್ತನ ಸಂಪರ್ಕ ಮಾಡಿ ಅವರು ಆ ಒಂದು ಹಳ್ಳಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು, ಪ್ರತಿಯೊಂದು ಮತದಾರನೂ ಭೇಟಿ ಕೊಟ್ಟು ನೇರವಾಗಿ ಸಂಪರ್ಕ ಮಾಡೋದು. ಸಂಪರ್ಕ ಮಾಡಿಬಿಟ್ಟು ಈ ಒಂದು 10 2014 2024 ತನಕ 10 ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಜನೆಗಳ ಕರಪತ್ರ ಈಗಾಗಲೇ ತಮಗೆಲ್ಲ ಕೊಟ್ಟಿದ್ದೀವಿ. ಈ ಒಂದು ಕರಪತ್ರಗಳು ತಮಗೂ ಇನ್ನೂ ಕೊಡ್ತೀವಿ. ಆ ಗ್ರಾಮಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಕರಪತ್ರಗಳನ್ನು ಕೊಡ್ತೀವಿ. ಆ ಒಂದು ಕರಪತ್ರಗಳನ್ನು ತಾವು ಪ್ರಥಮ ಮೊದಲನೇದಾಗಿ ತಾವು ಓದಬೇಕಾಗ್ತದೆ. ತಾವು ಕರಪತ್ರಗಳನ್ನು ಓದಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮನದಟ್ಟು ಮಾಡ್ಕೋಬೇಕಾಗ್ತದೆ, ಮತ್ತು ತಾವು ಭೇಟಿ ಕೊಟ್ಟಂಥ ಮತದಾರನ ಅವರಿಗೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಗಳನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕಾಗ್ತದೆ.